रंगे गौड़ा निष्प्रण में सस रंगे गौड़ा। ऐश्वर्या ನಿನ್ನ ನೋಡಿರೋದು ಮಹೇಶ್ ಅಂಗೆ ಅನ್ನೋ ವಿಚಾರ ನಮ್ ರಂಗೇಗೌಡಂಗೆ ಗೊತ್ತೇ ಇಲ್ಲ ಅಂತೀವಿ ಪಾಪ ಅವನು ನಿನ್ನ ತನಗೆ ನಿಶ್ಚಯ ಮಾಡಿರೋದು ಅಂದ್ಕೊಂಡು ನಿನ್ನೆಯ ಲಗ್ನ ಆಗೋದು ಅಂದ್ಕೊಂಡು ಕನಸು ಕಟ್ಕೊಂಡವನೆ ಅವ್ವ अयो नहीं मिसल नीर तरक हम निल हे एल जो हम सक बर नान अलगेल हो नमीन हिंसा हम बार्ता यार शास्त्र लग्न देणु मीसल नीर तक बंदर बुर्ना बनी हौदे ईद निम्स बर्ती ऐश्वर्य नंग क्यमे अदे नान हम बर्ती अल ना निम हत्र मुख्यवाद विषय मतडित हंग सर अद आक्चुअली मद्वे आगती बर केतर हाँ बंदे ऐश्वर्य याको बर केतवे नानेन केकबंदी ब्यासर मे नग्न आता संद कणती नड़ी नड़ी तले केटद अल ना आगे बती ये अंत केल्तिदीयल्ल हंगारे निन्न ज्ञान एल्लिगे होगित्तु हेळु इल्ल कणमे नी सुळ्ळु हेळ्तिदीया ना हे सुक बंदीवे आ पार्वतन हूवन बुटी एड नेपदे कई सवर नान नोड़े कई नागकू अदे हूँ बुटी एटे आटय मत अल्ले नं गए सुम के अरमान बुट नड़ी बैदे अल इवे आवलू पार्वतक गांडबिटू इंत कार्य बर
ಯಾಕ ಬರಕ್ಕೆ ಕಳ್ದಂತೆ ಮಗ? ಅದು ಯಾವ ತರ ಶಾಸ್ತ್ರನೆಲ್ಲ ಮಾಡ್ಸಾಯಿತೆ, ಇನ್ನು ಏನಾದ್ರು ಶಾಸ್ತ್ರ ಇದ್ರೆ ಅದನ್ನ ಮಾಡ್ಸ್ಬಿಡಪ್ಪ. ಎರಡಟ್ಟಿದ್ನು ಒಟ್ಟಿಗೆ ಇಡಿಸ್ತೀನಿ ಬಿಡವ. ಹೌದೇ, ಹಂಗೆ ಮಾಡಪ್ಪ. ಹಾ ಸರಿನಮ್ಮ, ಯಾರು ಕೆಳಗೆ ಕಿಳಿಸ್ಬೇಡಿ, ಹಂಗೆ ಒತ್ಕೊಂಡು ಒಳಗೆ ಬನ್ನಿ. ಅದು ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಅಂತವ್ವ ನೀವ್ ಮಾತಾಡಕ್ ಬಂದ್ರ? ಅದೇನ್ ಹೇಳಿ ಐಶ್ವರ್ಯ ಅವ್ರೆ. ಇವ್ರು ಮಾಡ್ತಿರೋ ಅರೇಂಜ್ಮೆಂಟ್ಸ್ ನೋಡಿದ್ರೆ ನಾಳೆ ಐಶ್ವರ್ಯನ ಮದುವೆ ಮಾಡೇ ಬಿಡ್ತಾರೆ. ನಾನು ಏನ್ ಮಾಡ್ಲಿ? ಅಲ್ಲ, ಮದುವೆ ಮನೆಗಳಲ್ಲಿ ಗಲಾಟೆ ಆಗಿ ಅದೆಷ್ಟು ಮದುವೆ ನಿಂತಿಲ್ಲ, ಇಲ್ಲೂ ಅಂಥದ್ದೇನಾದರೂ ಒಂದು ಮಾಡಬೇಕು. ಮಾಡೇ ಮಾಡ್ತೀನಿ, ಇದೇ ಸರಿಯಾದ ದಾರಿ. ಏನಾದರೂ ವ್ಯವಸ್ಥೆ ಆಗ್ಬೇಕಿತ್ತೆ ಹೇಳಿ, ಈಗಲೇ ಮಾಡಿಸ್ಬಿಡ್ತೀನಿ. ನೀವೇನು ಸಂಕೋಚ ಪಟ್ಕೋಬೇಡಿ, ಅದೇನು ಬೇಕು ಅಂತ ಹೇಳಿ, ಅದಕ್ಕೋಸ್ಕರ ನಾನು ಕಿರಾಣನೇ ಕೊಡ್ತೀನಿ. ನೋಡ್ರಿ ಅಲ್ಲಿ ಗಲಾಟೆ ಆಗ್ತದೆ ನೋಡ್ರಿ. ಹೌದಾ ಐಶ್ವರ್ಯ ಅವರೇ, ನಾವ ಏನೋ ಮಾತಾಡ್ಬೇಕು ಅಂತ ಬಂದ್ರಿ, ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ, ಬೇಸರ ಮಾಡ್ಕೋಬೇಡಿ. ಯಾರು ಯಾಜ್ಯ ಮಾಡ್ತಾ ಇದ್ದಂಗದೆ, ಅದೇನು ತೋರಿಸಿ ಹೋಗಿ ನೋಡ. ಸರಿ ಅವ, ಈಗಲೇ ಹೋಗಿ ನೋಡ್ತೀನಿ. ಬಾ ಸರೋಜಿ. ಆಹಾ ಹಾ ಹಾ ಹಾ, ಇವನ್ ಬರೀ ಎಗರಾಡದೇ ಆಗೋಯ್ತು. ನಾನು ಇವನ್ನ ಏನೋ ಮಹಾ ಸೂರ ಅನ್ಕೊಂಡ್ಬಿಟ್ಟಿದ್ದೆ. ಕಿತ್ಕೊಳ್ಳದ್ ಬಿಟ್ಟು ಇವನ್ ಕೈಯಲ್ಲಿ ಇನ್ನೇನು ಕಿಸಿಯಕ್ಕಾಗಕ್ಕಿಲ್ಲ. ಅಯ್ಯ ಲೋವಿನಿ, ಈ ನನ್ನ ಮಗ ಬೇಜಾನ್ ಟಾರ್ಚರ್ ಕೊಡ್ತಾವನೆ ಕಣ, ಇವನ್ಗೊಂದು ಗತಿ ಕಾಣ್ತಾನ. ಅಣ್ಣ, ಇವ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಇವ್ರನ್ನ ಹೆಂಗ್ ಹ್ಯಾಂಡ್ಲ್ ಮಾಡೋದು ಅಂತ ನಂಗೆ ಚೆನ್ನಾಗ್ ಗೊತ್ತು. ಅತ್ತೆ ಎಕ್ಸ್ಕ್ಯೂಸ್ ಮೇ. ನೋಡ್ರಿ, ನಾನು ಹೊರಗಡೆ ಹಾಕೋದೆ ಗೊತ್ತಾ, ಇಲ್ಲಿ ಒಂದ್ ಎಂಟರ್ಟೈನ್ಮೆಂಟ್ ಇಲ್ಲ. ಮೊದ್ಲು ಇಲ್ಲಿರೋ ಜನ ಎಂಜಾಯ್ ಮಾಡ್ಬೇಕು, ಅದಕ್ಕೇನಾದ್ರೂ ಅರೇಂಜ್ಮೆಂಟ್ ಮಾಡಿ. ಎಂಜಾಯ್ ಮಾಡ್ಬೇಕು ಅಂದ್ರೆ ಯಾವನ್ನಾದ್ರೂ ಎಡವಟ್ ನನ್ ಮಗ ಬೇಕು. ಸಾರ್, ನೀವ್ ಹೇಳ್ದಂಗೆ ಎಲ್ಲ ವ್ಯವಸ್ಥೆ ಮಾಡಿ ಫುಲ್ ಎಂಟರ್ಟೈನ್ಮೆಂಟ್ ನಾನ್ ಕೊಡ್ತೀನಿ, ನೀವು ಹೊಸಿ ನನ್ ಜೊತೆ ಬರ್ಬೇಕು. ಅದೇಮ್ಮ ಪ್ರಾಬ್ಲಮ್ ಫುಲ್ ಸಾಲ್ವ್, ನೀವಿನ್ ಹೋಗ್ಬೋದು. ಸರ್ ನೀವು ಬನ್ನಿ ಸರ್. ಅದು ಏನ್ ಎಂಟರ್ಟೈನ್ಮೆಂಟ್ ಮಾಡ್ತೀವೋ ನೋಡೋಣ ನಡಿ. ಅಯ್ಯೋ ಬನ್ನಿ ಸರ್, ನೀವು ಬರೀ ಮಾತಾಡ್ತೀವಿ. ಅಲ್ಲ, ಈ ಪರಮೇಶಿ ಅಂಕಲ್ ಯಾರ್ದೋ ಹುಡುಗಿ ಮದ್ವೆಲ್ಲ ಇಷ್ಟೊಂದು ಅರ್ಚಾಡ್ತಾವನಲ್ಲ, ಇನ್ನೇನಾರ ಐಸು ಮೇಡಮ್ ಅವ್ರ ಮದ್ವೆಲ್ಲ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಇನ್ನು ಏ ಟೆಗರಾಡ್ತಾನೋ ಏನೋ. ಯಾವುದಕ್ಕೂ ಎಲ್ಲ ವ್ಯವಸ್ಥೆ ನಾನೇ ನೋಡ್ಕೊಳ್ಳೋದು ಒಳ್ಳೇದಪ್ಪ. ಹೋಗು. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಹಾ, ಒಂದು ಗೇಮ್ ಶೋ ನಡೆಸೋದಕ್ಕೆ ಸ್ಟೇಜ್ ರೆಡಿ ಮಾಡಿ ಅಂದ್ರೆ ಎಣ್ಣೆ ಹೊಡೆದಕ್ಕೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡ್ಕೊಂಡಿದ್ರಾ? ಹೇಯ್ ತೆಗೆ ಚರಣ ಹಿಂದೆ ಅಪ್ಪ, ನನ್ ಮಗನೇ ತೆಗೆ ಹಿಂದಿಗೆ ತೆಗೆ. ವಿನಯ್ ಹಿಂದೆ ಹಾಕಮ್ಮ. ಯಾಟೆ ಗಿರ್ಗಿಟ್ಲೆ ಸೂಪರ್ ಅಪ್ಪ. ತಮ್ಮಯ್ಯ, ಆ ಪರಮೇಶಿ ಅವ್ರಿಗೆ ಹೆಂಗಾದ್ರೂ ಸಮಾಧಾನ ಮಾಡ್ತೀಯಲ್ಲ? ಸಮಾಧಾನ ಏನಣ್ಣ, ಸನ್ಮಾನನೆ ಮಾಡೋಣ. ಅಣ್ಣ ನೀನೇನು ಯೋಚನೆ ಮಾಡ್ಬೇಡ, ಎಲ್ಲ ನಾನು ನೋಡ್ಕೊಳ್ತೀನಿ. ಲವ್ ಯಾಟೆ ಗಿರ್ಗಿಟ್ಲೆ, ನೀವಿಬ್ರು ಇಲ್ಲೇ ಎತ್ಕೊಂಡು ತಮ್ಮಯ್ಯಂಗೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ಮಾಡ್ಕೊಡಿ, ನಾನು ಹೊಸ ಅಡುಗೆ ಮನೆ ತಕ್ಕೋಗ್ಬರ್ತೀನಿ. ಆಯ್ತಾ ತಮ್ಮಯ್ಯ? ಪರಮೇಶಿ ಅವ್ರಿಗೆ ಬೇಸರ ಆಗ್ದಂಗೆ ನಡ್ಕೋ.
ಸ್ಮಾಲ್ ಬ್ರದರ್ ಇಲ್ಲಿ ಇರ್ಬೇಕಾದ್ರೆ ಬಿಗ್ ಬ್ರದರ್ ನೀನು ಯಾಕೆ ಯೋಚನೆ ಮಾಡ್ತೀಯ? ಅದೆಲ್ಲ ಹೋಗ್ಬೇಕು ಅಂತಲ್ಲ, ನೆಮ್ಮದಿ ಹೋಗ್ಬಿಟ್ವಾ, ನಾವೆಲ್ಲ ನೋಡ್ಕೊಳ್ತೀವಿ. ಓ ಐಶ್ವರ್ಯ ಅವರು, ಆಲ್ ಪ್ಲೇಯಿಂಗ್ ಗೇಮ್, ಯು ಪ್ಲೀಸ್ ಕಮ್. ಬರ್ಬೇಕು ಸರ್, ನಿಮ್ಗೋಸ್ಕರನೇ ವೇಟಿಂಗ್. ಕಮಾನ್ ಕಮಾನ್ ಸರ್. ಅದು ಅದಿರ್ಲಿ, ಇದೇನಿದು ಚಿಕ್ಕ ಮಕ್ಕಳಿಗೆ ಆಟ ಆಡಿಸೋಂಗೆ ಚೇರ್ ಹಾಕೊಂಡಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ? ಆ ಫಸ್ಟ್ ಚೇರ್ ಹಾಕ್ತಿವಿ, ಆಮೇಲೆ ನಿನಗೆ ಹಾಕ್ತಿವಿ. ಅಂದ್ರೆ ನಿಮ್ಗೆ ತುಂಬಾ ಬೇಜಾರಾಗ್ತಿದೆ, ಎಂಟರ್ಟೈನ್ಮೆಂಟ್ ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಗೇಮ್ ಆಡ್ತಾ ಇದೀವಿ. ಓ, ಹಿಂಗ್ ಚೇರ್ ಹಾಕ್ಬಿಟ್ಟು ಅದೇನ್ ಎಂಟರ್ಟೈನ್ಮೆಂಟ್ ಕೊಡ್ತೀರಾ? ಈ ಜಾಗದಲ್ಲಿ ಏನ್ ಕ್ರಿಕೆಟ್ ಆಡ್ಸಕ್ಕಾಗತ್ತೆ? ಈ ಟಿವಿಗಳಲ್ಲ ತೋರಿಸ್ತಾರಲ್ಲ, ಹಾಗೆ ಪ್ರಶ್ನೆ ಕೇಳಿ ಹೀಗೆ ಉತ್ತರ ಹೇಳೋದು, ಅದೇ ಗೇಮ್. ಆಟ ಆಡು ಸರ್. ಈ ಆಟದಲ್ಲಿ ಒಂದು ಟ್ವಿಸ್ಟ್ ಇದೆ. ಟ್ವಿಸ್ಟ್ ಏನು ಅಂದ್ರೆ, ಇಲ್ಲಿ ಮೂರು ಟೀಮ್ ಇರುತ್ತೆ, ಮೂರು ಟೀಮಲ್ಲೂ ಒಬ್ಬೊಬ್ರು ಸ್ಪರ್ಧಿಗಳಿರ್ತಾರೆ. ಪ್ರತಿಯೊಂದು ಟೀಮ್ಗೂ ಒಂದೊಂದು ಹೆಸರಿರುತ್ತೆ. ಫಸ್ಟ್ ರೌಂಡಲ್ಲಿ ಮೂರು ಜನ ಸ್ಪರ್ಧಿಗಳು ಬರ್ತಾರೆ, ಎಲ್ಲಾ ಪ್ರಶ್ನೆಗೂ ಸರಿಯಾಗಿ ಉತ್ತರ ಕೊಟ್ಟವರು ನೆಕ್ಸ್ಟ್ ರೌಂಡ್ಗೆ ಹೋಗ್ತಾರೆ. ಆದ್ರೆ ಎಂಟರ್ಟೈನ್ಮೆಂಟ್ಗೆ ಏನು ಮಾಡೋದು? ಸೋತವ್ರ ಕೈಯಿಂದ ಡ್ಯಾನ್ಸ್ ಮಾಡ್ಸೋಣ ಅಂತ. ಹೆಂಗೆ ಇದು ಎಂಟರ್ಟೈನ್ಮೆಂಟ್? ಒಬ್ರು ಹತ್ರೂ ಪರವಾಗಿಲ್ಲ, ಉಳಿದವರೆಲ್ಲ ನಗ್ಬೇಕಮ್ಮ, ಹಂಗಿರ್ಬೇಕು ಎಂಟರ್ಟೈನ್ಮೆಂಟ್ ಅಂದ್ರೆ. ಸರ್ ಅಂದ್ರೆ ಸೋತವ್ರಿಗೆ ಗೆದ್ದವ್ರು ಹೊಡಿಬೇಕು ಅಂತ ಹೇಳ್ತೀರಾ? ಎಕ್ಸಾಕ್ಟ್ಲಿ. ಅವಾಗ ನೋಡಿ, ಒಬ್ರು ಹತ್ರೂ ಪರವಾಗಿಲ್ಲ, ಉಳಿದವರೆಲ್ಲ ಖುಷಿಯಾಗಿರ್ತಾರೆ, ಅದು ಎಂಟರ್ಟೈನ್ಮೆಂಟ್. ಸೂಪರ್ ಸರ್. ನಿಜವಾಗ್ಲು ಎಂಟರ್ಟೈನ್ಮೆಂಟ್ ಅನ್ನೋ ಪದಕ್ಕೆ ಅರ್ಥ ಏನು ಅಂತ ನಿಮ್ಮಿಂದ ನನಗೆ ಗೊತ್ತಾಯ್ತು. ನೀವ್ ಹೆಂಗ್ ಹೇಳ್ತಿರೋ ಹಂಗೆ ಆಗ್ಲಿ ಸರ್. ಸರ್, ಈ ಜನರ ಮಧ್ಯೆ ನೀವೊಬ್ರೇ ಬುದ್ಧಿವಂತರು. ಆಟ ನಿಮ್ಮಿಂದನೇ ಶುರು ಮಾಡೋಣ. ನನ್ನ ಆಪೋಸಿಟ್ ನೀನ್ ಬರ್ತೀಯಾ? ಬರೋ ಮೀಟರ್ ಇದೆಯಾ ನಿನಗೆ? ನಿನಗೆ ಮೀಟರ್ ಇದೆಯೋ ಅಲ್ವೋ ನನಗೆ ಅದೆಲ್ಲ ಗೊತ್ತಿಲ್ಲ, ನೀನ್ ಬರ್ಬೇಕಮ್ಮ. ಅಯ್ಯಯ್ಯೋ ಸರ್, ನೀವ್ ಇಷ್ಟೊಂದು ಕೇಳ್ತಿದ್ದೀರ ಅಂದ್ಮೇಲೆ ಖಂಡಿತವಾಗ್ಲು ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ಇನ್ಯಾರು ಬರ್ತೀರಾ, ಇನ್ಯಾರು ಬರ್ತೀರಾ? ಭಲೇ ಭೀಮಾ ನೀನು, ಉಫ್ ಅಂದ್ರೆ ಹೋಗಿ ತುರ್ಕೊಂಡು ಬೀಳ್ತೀಯಾ, ಹೋಗ ನೀನು ಸೈಡ್ಗೆ. ಏ ನೀನ್ ಬರ, ನೀನ್ ಮೈಕೈ ತುಂಬಿಕೊಂಡು ಚೆನ್ನಾಗಿದ್ಯಾ, ಕೊಟ್ರೆ ಸರಿಯಾಗಿ ತಗೊಂತ್ಯಾ. ಓಕೆ, ರೂಲ್ ಇಸ್ ಅ ರೂಲ್, ಈವನ್ ಫಾರ್ ಅ ಫೂಲ್. ಓಕೆ, ಹಂಗಂದ್ರೆ ಅಂದ್ರೆ ಯಾವ ಮೂರ್ಖ ಸ್ಪರ್ಧಿ ಆದ್ರೂ ಕೂಡ ಆಟದ ಮಧ್ಯೆ ಎದ್ದೋಗಂಗಿಲ್ಲ, ಎದ್ದೋದ್ರೆ ಎಲ್ಲಾರು ಸೇರ್ಕೊಂಡು ಹೋಗಿ ಕೊಡ್ತಾರೆ. ಓಕೆ, ನೋ ಸೆಂಟಿಮೆಂಟ್ಸ್. ಮಗ, ಈ ಪರಮೇಶಿ ಅಂಕಲ್ಲು ಏನೇ ಹೇಳಿದ್ರು ಅದು ತಪ್ಪು. ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಆಡು ಆಟ ಆಡು ಈಗ ಶುರುವಾಗ್ತದೆ. ನಮ್ಮ ಈ ಗೇಮ್ ಶೋಗೆ ಜಡ್ಜ್ ಆಗಿ ಆಗಮಿಸಿರುವ ಮುದ್ದೆ ಗೌಡರಿಗೆ ಸ್ವಾಗತ, ಸುಸ್ವಾಗತ. ಮೊದಲ ಪ್ರಶ್ನೆ ಯಾಟೆ ಅವರೇ, ನಿಮಗೆ ಒಲೆ ಹಚ್ಚೋದಕ್ಕೆ ಏನ್ ಯೂಸ್ ಮಾಡ್ತಾರೆ? ಕುಣಿ ಬೇಡ ಕಣ್ಲ, ಬಾಯಿನಾಗ ಉತ್ತರ ಕೊಡ್ಲ. ಅಷ್ಟು ಗೊತ್ತಾಗಿಲ್ವಾ? ಹೌದಾ? ನಿಮ್ಮ ಉತ್ತರ ತಪ್ಪು. ಮಹೇಶ್ ಅವರೇ, ಸರಿಯಾದ ಉತ್ತರ ನೀವ್ ಹೇಳಿ. ಒಲೆ ಹೊಸದಕ್ಕೆ ಬೆಂಕಿ ಪಟ್ಟಣ. ನಿಮ್ಮ ಉತ್ತರ ಸರಿ. ಈಗ ಯಾಟೆ ಅವ್ರಿಗೆ ಓದಿರಿ. ಮುಂದಿನ ಪ್ರಶ್ನೆ ನಿಮಗೆ. ಓಕೆ, ಸಾರ್ ಸಪ್ಪಗಾದ್ರೆ ಅದಕ್ಕೆ ಉಪ್ಪು ಹಾಕ್ತಾರೆ, ಅದೇ ಉಪ್ಪಿಗೆ ಏನಾಗ್ತಾರೆ? ಉಪ್ಪಿಗೆ ಉಪ್ಪಿಗೆ ಉಪ್ಪು ಉಪ್ಪೇ ಹಾಕ್ತಾರೆ, ಉಪ್ಪು. ನಿಮ್ಮ ಉತ್ತರ ತಪ್ಪು. ಮೈಸವ್ರೆ, ಸರಿಯಾದ ಉತ್ತರ ನೀವ್ ಹೇಳಿ. ಉಪ್ಪಿಗೆ ಏನಾಗ್ತಾರೆ? ಕೈ ಹಾಕ್ತಾರೆ. ನಿಮ್ಮದು ಸರಿ ಉತ್ತರ. ಪರಮೇಶ್ ಅವ್ರಿಗೆ ಈಗ ಓದಿರಿ. ಬನ್ನಿ ಪರಮೇಶ್ ಅವರೇ, ಈಗ ಫುಲ್ ಎಂಟರ್ಟೈನ್ಮೆಂಟ್ ಇದೆ ಬೆಂಡಾಗಿ. ಎಲ್ಲೋದ್ ನನ್ನ ಪರಮೇಶಿ? ಯಾರು ಹೊಸ ಕಾಂಪಿಟೇಟರ್? ನಾನೇ ಪರಮೇಶಿ. ಅಯ್ಯೋ ಬಾಳ್ಲಿ ತಲೆಯ, ಇಷ್ಟು ದಿನ ವಿಗ್ ಹಾಕೊಂಡು ನಮ್ಗೆಲ್ಲ ಯಾವ ಆಗ್ತಿದ್ಯಾಗ.
ಹೇಳಿ ನಿಮ್ಗೇನಾದ್ರು ಆಗೈತಾ? ಏನಾಗೈತೆ ಹೇಳಿ. ತಾತಮ್ಮಯ್ಯ ಆಟ ಆಡ್ತೀನಿ ಅಂದ್ಬಿಟ್ಟು ಹಿಂಗ ಮಾಡೋದು ನಿಮ್ಗೇನು ಆಗಿಲ್ಲ ತಾನೆ? ಬನ್ನಿ ನಾವು ಹೋಗಮ್ಮ. ಇಷ್ಟ ಆಟದ ಮಧ್ಯದಾಗೆ ಹಂಗೆಲ್ಲ ಹೋಗಂಗಿಲ್ಲ. ಅದನ್ ಕೇಳಕ್ ನೀನ್ ಯಾರು? ಇದನ್ನೆಲ್ಲೋ ಕೇಳ್ಕೊಂಡಾಗಲ್ಲ. ಏಯ್ ಮಾವ, ನೀನ್ ಮಕ್ಮೂರ್ ದ್ವಾಸೆ ಅಯ್ಯ, ಅಲ್ ನೋಡಿದ್ರೆ ಅವ್ವ ಮಾವ ಎಲ್ಲಿ ಅಂತ ಕೇಳ್ತಾವಳೆ, ನೀನ್ ಇಲ್ಲಿ ಬಂದ್ ಕುಂತಿದ್ಯಾ? ನೀನ್ ಇಲ್ಲೇ ಇದ್ರೆ ಗೊತ್ತಲ್ಲ ಟಾರ್ಗೆಟ್ ಬಿಕ್ಸಯ್ಯ. ಏನಿಲ್ಲದು? ಏನಿಲ್ಲ ಸುಮ್ಮ ನೋಡ ಈ ಕಡೆ. ಏನಿಲ್ಲ ಸುಮ್ಮ ಕೊಡ್ಲ ಈ ಕಡೆ. ಈ ಚೀಲನ ಅತ್ತ ಕಡೆ ಹಿಂಗ್ ಇಡಕ್ ಹೋಗ್ತಿದ್ದೆ. ಹಿಂಗ್ ಇಡಕ್ ಹೋಗ್ತಿ ನೋಡಿ ನೋಡುವ ಕೊಡಲ್ಲ. ಇಲ್ಲ ಕಳ್ತನ ಮಾಡಕ್ ಬಂದಿದೀಯ? ಒಂದು ಮಾತು ಹೇಳ್ತೀನಿ, ಗೆಪ್ತಿನಾಗಿಟ್ಕೋ. ನಿನ್ನಂತವ್ರು ಮಾಡೋ ಒಂದು ಕೆಟ್ಟ ಕೆಮೆಯಿಂದ ಎಲ್ಲಾ ಭಟ್ರಿಗೂ ಕೆಟ್ಟ ಹೆಸರು. ಲಗ್ನ ಮಾಡೋದು ಏಸೊಂದು ಕಷ್ಟ ಅದೆ ಅಂತ ಗೊತ್ತೇನಲ್ಲ ನಿನಗೆ? ಲಗ್ನ ಮಾಡೋರು ಅವ್ರಿವ್ರ ಕಾಯ್ಕಾಲ್ ಹಿಡ್ಕೊಂಡು ಕಾಸು ಹೊಂದಿಸ್ಕೊಂಡು ಲಗ್ನ ಮಾಡ್ತವ್ರೆ. ನಿಮ್ಮಂತವ್ರು ಲಗ್ನದ ಅಟ್ಟಿಗೆ ಬಂದು ಕಳ್ತನ ಮಾಡಿ ಲಗ್ನನೇ ನಿಲ್ಲುವಂಗ್ ಮಾಡ್ತೀವಿ. ನಾವು ಸಹಿಸ್ಕೊಳಕ್ ಆಗದೆ ಇರೋರು ಏಸೋ ಮಂದಿ ಆತ್ಮಹತ್ಯೆ ಮಾಡ್ಕೊಂಡವ್ರೆ, ಅಪಮಾನ ತಾಳಕ್ ಆಗದೆ ಹಳ್ಳಿನೇ ಬಿಟ್ಟೋದವ್ರೆ. ಏಯ್ ಒಂದ್ ಮಾತು ಹೇಳ್ತೀನಿ, ಗೆತ್ತಿ ಇಟ್ಕೋ. ಈ ರೀತಿ ಕಳ್ತನ ಮಾಡಿದ್ದನ್ನ ನೀನ್ ಏಸ್ ದಿನ ಉಂಡಿಯಾ? ಮೂರ್ ದಿನ, ನಾಲ್ಕ್ ದಿನ, ಐದ್ ದಿನ, ಆಮ್ಯಾಕ ಏನ್ ಮಾಡ್ತೀಯ? ಅದಕ್ಕೆ ಹೇಳೋದು ದುಡ್ಕೊಂಡ್ ತಿನ್ಬೇಕು ಅಂತ? ಇಲ್ಲಿ ಒಂದ್ ಸರಿಯಾಗಿ ತಗೊಳಕೊಂಡೆ ನಾನು. ವಯಸ್ಸಾಗಿರೋರ ಹತ್ರ ಬುದ್ಧಿ ಹೇಳ್ಕೊಂತಿದ್ದೀನಲ್ಲ, ಬಹಳ ಕಷ್ಟ ಕಷ್ಟ ಸಮಯ. ಇದ್ರಾಗ ನಿಮ್ಗೂ ಅರ್ಧ ಕೊಟ್ಬಿಡ್ತೀನಿ, ಬಿಟ್ಬಿಡಿ. ಇಕ್ಕದ ಅಂದ್ರೆ ಕಳ್ಳೆಲ್ಲ ಆಚೆಗ್ ಬಂದ್ಬಿಡ್ಬೇಕು. ಒಳ್ಳೆ ಮಾತಲ್ಲಿ ಹೇಳಿದ್ರೆ ನಿಂಗ್ ಅರ್ಥ ಆಗಕ್ಕಿಲ್ವಾ? ಇರು, ಜನಗಳನ್ನ ಕರಿತೀನಿ. ಬೇಡ ಬೇಡ ಸಮಯ, ಹಂಗೆಲ್ಲ ಮಾಡ್ಬೇಡಿ, ನಾನು ಈಗಲೇ ಹೊಂಟೋಗ್ತೀನಿ. ಹೋಯ್ತಾ ಇರೋ ಲಗ್ನದ ಅಟ್ಟಿನಾಗೆ ಮತ್ತೆ ನೀನ್ ಕಾಣಿಸ್ಕೊಂಡ್ರೆ ಆಟೆಯ ಏನಪ್ಪ ಕಳ್ತನ ಮಾಡ್ತಾ ಇದ್ಯಾ? ಏನಪ್ಪ ಈ ಅಪ್ಪ ತುಂಬಾ ಒಳ್ಳೆಯವನಂತಿದ್ದೆ, ಒಳ್ಳೆಯವನ್ ಮಾಡ ಕೆಲ್ಸನೇ ಇದು. ಸರಿಯಾಗಿ ನೋಡು, ನಿಂತವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ಎಲ್ರ ಬನ್ನಿ ಎಲ್ರು ಬನ್ನಿ, ಇಲ್ಲಿ ಎಲ್ರು ಬನ್ನಿ, ಇಲ್ಲಿ ಕಟ್ಟ ಮಾಡ್ತೇನೆ, ಇಲ್ಲಿ ಬನ್ನಿ. ಬೇಡ್ರಪ್ಪ, ಹಂಗೆಲ್ಲ ಜನನ್ನ ಕೂಗ್ಬೇಡಿ, ನನ್ನ ಮರ್ವಾದೆ ಹೋಯ್ತದೆ. ಯವ್ವಾ ಅತ್ತಗೆ ಯಾಕೆ ಹೋಯ್ತೀಯ ಅಲ್ಲಿ ಮತ್ತೆ? ಅವಳೆ ಯಾರೋ ಕಳ್ಳರು ಏನೋ ಕದ್ದು ಸಿಕ್ಕಾಕ್ಬಿಟ್ಟವ್ರೆ, ಅದಕ್ಕೆ ಹಿಡ್ಕೋ ಕೂಕತ್ತವ್ರೆ. ನಮ್ಗೆ ಯಾಕೆ ಬೇರೆ ಕ್ಯಾಮೆರಾ ನೋಡೋಣ ಬಾ, ನಡಿಯಮ್ಮ. ಸರ್ ಅಜಮ್ಮವ್ರೆ, ಈ ಅಪ್ಪ ಅಡಿಗೆ ಸಾಮಗ್ರಿಗಳನ್ನ ಕದಕ್ ಬಂದಿದ್ದ, ಸಾಕ್ಷಿ ಸಮಯ ತಡೆದಿದ್ವಿ ನಾವಿಬ್ರು. ಏನು ಇವನು ಕಳ್ತನ ಮಾಡಕ್ ಬಂದಿದ್ನ? ಇವನ್ ಯಾರು ಅಂತ ಗೊತ್ತಿದೆಯಾ? ಅಂದ್ಲ ಪದಾರ್ಥಗಳೆಲ್ಲ ಚೆಲ್ಲಾಡ್ತಾ ಇವೆ, ಅದನ್ನೆಲ್ಲ ಚೀಲ್ದಾಗೆ ತುಂಬು ಅಂತ ನಾನೇ ಹೇಳಿದ್ದು. ಹೋಗಿ ಹೋಗಿ, ಅದೇನ್ ಕ್ಯಾಮ್ ಇದೆಯೋ ಅದನ್ನೆಲ್ಲ ನೋಡ್ಕೊ ಹೋಗಿ. ಗೌರವ ಯಾರು ಅಂತ ಗುರು ಸಿಗ್ಲಿಲ್ವೇ ನಮ್ಮ? ಇವನು ನಿಮ್ಮ ಅಣ್ಣ ಹಿರೇಗೌಡ.
ಆಗಿದೀಯಾ ಕಣವ? 8 ವರ್ಷ ಆಯ್ತು ನಿನ್ನ ನೋಡಿ. ನಾನು ಸದ್ಯ ನಿನ್ ಮಗನ ಲಗ್ನಕಾರ ಬಂದಲ್ಲ, ಆಟ ಸಾಕು ಬಿಡ. ಸಮಾಧಾನ ಮಾಡ್ಕೊಳವ, ಸಮಾಧಾನ ಮಾಡ್ಕೊ. ಎಲ್ಲ ನಾಳೆ ಬರಕಣವ.